ಪಾಪ ಇವತ್ತು ಬೆಳಗ್ಗೆ ನೋಡಿದೆ ಅಲ್ಲೇನೋ ಬೆಳಗಾವಿಲಿ ವಿಧಾನಸೌಧದ ಸುವರ್ಣಸೌಧದ ಗೇಟನ್ನು ಹೊಡಿತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ, ನನ್ನ ರೈತ ಶಾಂತಿ ಪ್ರಿಯ, ನಮ್ಮಂಥ ಜನಪ್ರತಿನಿಧಿಗಳು ನಾವೇನಾದರೂ ಒಂದು ಹಳ್ಳಿಗೆ ಹೋದರೆ ಅವರ ಕಾಲಲ್ಲಿ ಧರಿಸಿರ್ತಕ್ಕಂಥ ಚಪ್ಪಲಿಯನ್ನು ಒಂದು 100-200 meters ದೂರದಲ್ಲಿ ಚಪ್ಪಲಿ ಬಿಟ್ಟು ಬರೀ ಕಾಲಿನಲ್ಲಿ ನಮಸ್ಕಾರ ಮಾಡ್ತಕ್ಕಂಥ ಔದಾರ್ಯವನ್ನು ತೋರಿಸ್ತಕ್ಕಂಥ ನನ್ನ ರೈತ ಯಾವನೋ ದರೋಡೆ ಮಾಡೋನು ಇವತ್ತು ಆ ಒಂದು ಸಂಸ್ಕೃತಿ ಬೆಳೆಸ್ಕೊಂಡಿರ್ತಾನೆ. ಆ ರೀತಿಯಲ್ಲಿ ವಿಧಾನಸೌಧದ ಸುವರ್ಣಸೌಧದ ಬೀಗ ಮುನಿತಕ್ಕಂಥದ್ದಕ್ಕೆ ಕಲ್ಲೆತ್ಕೊಂಡೋಗಿ ಹೊಡೆಯತಕ್ಕಂಥ ದೃಶ್ಯವನ್ನು ನಮ್ಮ ಮಾಧ್ಯಮದ ಮಿತ್ರರು ಪಾಪ ಚೆನ್ನಾಗಿ ತೋರಿಸ್ತಾ ಇದ್ದೀರಿ. ಇವನ್ನ ರೈತ ಅಂತ ಕರೀತೀರಾ? ನನ್ನ ತಾಳ್ಮೆಗೂ ಒಂದು ಇತಿಮಿತಿ ಇದೆ. ಇವತ್ತು ಆ ರೀತಿಯ ಒಂದು ವರ್ತನೆ ಮಾಡ್ತಕ್ಕಂಥವರು ನನ್ನ ರೈತ ಬಂಧುಗಳಲ್ಲ. ಅವರು ರೈತರ ಹೆಸರಿನಲ್ಲಿ ರೈತರ ಕುಲಕ್ಕೆ ಇವತ್ತು ಅವಮಾನ ಮಾಡ್ತಕ್ಕಂಥ ಗೂಂಡಗಳು ಅಂತಕ್ಕಂಥ ಹೇಳಕ್ಕೆ ಬಯಸ್ತೀನಿ ನಾನು. ಗೇಟ್ ಮುರಿಯತಕ್ಕಂಥ ಕೆಲಸ ನೀವು ಮಾಡ್ತೀರಿ ಅಂದರೆ ನಿಮ್ಮೇಲೆ ಆ್ಯಕ್ಷನ್ ತಗೋಬೇಕು ಬೇಡವೋ? ನಾನು ರೈತರ ಮೇಲೆ ಯಾರ ಮೇಲೂ ಗದಾಪ್ರಹಾರ ಮಾಡಲ್ಲ ಈ ಸರ್ಕಾರದಲ್ಲಿ. ರೈತರಿಗೆ ಗೌರವ ಕೊಡೋಣ ನಾನು. ಆದರೆ ರೈತನ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಭಾಳ ದಿವಸ ನಡೀಲಿಕ್ಕೆ ನಾನು ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀರಿ. ನಮ್ಮ ಮಾಧ್ಯಮದ ಮಿತ್ರರು ನೀವೇನು ತೋರಿಸ್ತೀನಿ, ಏನು ಹಸಿರು ಶಾಲೆ ಬೇರೆ, ಆ ಹೊಲದಲ್ಲೋ ಕೆಲಸ ಮಾಡಿದ್ದಾಳೋ ಇಲ್ವೋ ಗೊತ್ತಿಲ್ಲ. ಅವಳು ಹೇಳ್ತಾಳೆ ಕುಮಾರಸ್ವಾಮಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ನಾಲಾಯಕು ಅಂತಾಳೆ. 4 ವರ್ಷದಿಂದ ಪಾಪ ಸಕ್ಕರೆ ಕಾರ್ಖಾನೆ ಮಾಲೀಕರು ಅವರಿಗೆ FRP ಬೆಲೆ ದುಡ್ಡು ಕೊಟ್ಟಿಲ್ಲವಂತೆ. ನಾನು ಮುಖ್ಯಮಂತ್ರಿ ಆಗಿರೋದು ಈಗ 5 ತಿಂಗಳಿಂದೆ. 4 ವರ್ಷದಿಂದ ದುಡ್ಡು ಕೊಡದೇ ಇರತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ ಚುನಾವಣೆ ಟೈಮಲ್ಲಿ ಓಟು ಒತ್ತಾಕೊಂಡು ಈ ಕುಮಾರಸ್ವಾಮಿ ಇವತ್ತು ರೈತರಿಗೆ ಇವತ್ತು ಹಣ ಕೊಡಿಸಿಲ್ಲ ಅಂತೇಳಿ 4 ವರ್ಷ ಆದಮೇಲೆ ಪಾಪ ಬೀದಿಗೆ ಬಂದಿದೆಯಲ್ಲ ತಾಯಿ ನೀನು, 4 ವರ್ಷದ ಎಲ್ಲಿ ಮಲಗಿದ್ದೆ? ಇದು ನಾನು ಪ್ರಶ್ನೆ ಮಾಡಬೇಕಾಗತ್ತೆ. ನೋವಿದೆ ಈ ಸರ್ಕಾರ ಇರೋದೇ. ಎಷ್ಟು ಬೇಗ ಈ ಸರ್ಕಾರ ಹೋಗುತ್ತೋ ಅಂತ ಕಾಯ್ತಾ ಕೂತಿದ್ದಾರೆ ಪಾಪ ಬೆಳಗಿನ ಸಾಯಂಕಾಲದವರೆಗೂ. ನೆನೆ ನೋಡಿದೆ ಅದು ಯಾವುದೋ ಒಂದು ಟಿವಿ ಒಳಗೆ, ಅದೇನು 16 ಜನ ಈಗಾಗಲೇ ಹೊರಟುಬಿಟ್ಟಿದ್ದಾರಂತೆ. 16 ಜನ ತೋರಿಸಿ ನೀವು, ನನಗೇನು ಸಮಸ್ಯೆ ಇಲ್ಲ. ಪಾಪ ಆ ಶಾಸಕರ ಬಗ್ಗೆ ಜನಗಳಲ್ಲಿ ಅಭಿಪ್ರಾಯ ಏನು ಕೊಡಬೇಕು? ಯಾವುದೇ ರೀತಿ ಚಿಂತನೆ ಮಾಡದೇ ಇರತಕ್ಕಂಥ ಶಾಸಕರ ಫೋಟೋ ಹಾಕೊಂಡು ಅವ್ರನ್ನ ಇವತ್ತು ಹೋಲಿ ನಮ್ಮ ಸರ್ಕಾರ ತೆಗೆದೀವಿ ಬೇರೆ. ಪಾಪ ಶಾಸಕರುಗಳು ಜನಗಳ ಮುಂದೆ ಹೋಗಬೇಕಲ್ಲ, ಆ ಓಟ್ ಕೊಟ್ಟರೆ ಜನ ಅವ್ರ ಬಗ್ಗೆ ಏನನ್ನಬೇಕು? ನೀವು ಮಾಡೋ ಕೆಲಸಕ್ಕೆ ಅವ್ರು ಏನು ಆ ರೀತಿಯ ಒಂದು ತೀರ್ಮಾನಗಳನ್ನೇ ಮಾಡದೇ ಇದ್ದವ್ರ ಹೆಸರುಗಳನ್ನು ಫೋಟೋಗಳನ್ನ ಹಾಕೊಂಡು ತೋರಿಸ್ಕೊತೀರಪ್ಪ. ಇವತ್ತು ಈ ಸರ್ಕಾರದಲ್ಲಿ ನಾವು ತಯಾರಾಗಿದ್ದೇವೆ. ನಾವಿಲ್ಲಿ ವಿಧಾನಸೌಧದಲ್ಲಿ ಕೂರಲ್ಲ, ಹಳ್ಳಿ ರೈತರು ಹೊಲದಲ್ಲಿ ಇವತ್ತು ಬೆಳಗಿನ ಸಾಯಂಕಾಲದವರೆಗೂ ಕೂತ ಅವನ ಜೊತೆ ರೈತನ ಜೊತೆನಲ್ಲಿ ಯಾವುದೋ ಒಂದು ಲಾರಿ ನಿಲ್ಲಿಸೋದು, ಎಲ್ಲ ಲಾರಿ ಕೇಳೋದು ಮನೆ ಕಳ್ಳ್ರಪ್ಪ ಅಂತ ಇವರೇ ಹೇಳೋದು, ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಳ್ಳೋದು, ಇಲ್ಲಿ ಟಿವಿಗಳಲ್ಲಿ ಹೊಡೆಯೋದು. ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ರೈತರು ಲಾರಿ ತಡ ಅಡ್ಡೆ ಹಾಕಿ ಲಾರಿ ಕೆಳಗೆ ಮಲಗಿಸ್ಬಿಟ್ರು. ನೀವೇ ತೋರಿಸೋದು ಸ್ಪಾನ್ಸರ್ಶಿಪ್. ಇದಕ್ಕೆ ನಾನು ಹೆದರೋಗೋದಿಲ್ಲ. ನಿಮ್ಮ ಕಷ್ಟ ಏನಿದೆ ತಕ್ಷಣ ಸ್ಪಂದಿಸ್ತಕ್ಕಂಥದ್ದು ತಯಾರಾಗಿದೆ. ಅದೊಂದೇ ಅಲ್ಲ, ಎಲ್ಲ ರೀತಿಯಲ್ಲಿ ಇವತ್ತು ನಾವು ಏನೋ ಒಂದು ಹೊಸ ಪದ್ಧತಿಯನ್ನು ಹೊರಡಬೇಕು ಅಂತ ಇದ್ದೇವೆ. ನನಗೀಗ ನಮ್ಮ ಭಾರತ ಇಷ್ಟಪಡೋ ಯಾರೋ ನಮ್ಮ ಜೈವಿಕ ಇಂಧನ ವಿಷಯದಲ್ಲಿ 2006 ನಾವು ಮತ್ತೇನು ತೆಗೆದುಕೊಂಡಿದ್ದು ಆ ತೀರ್ಮಾನವನ್ನು ಮುಂದೆ ಬಂದಂಥ ಸರ್ಕಾರಗಳನ್ನು ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಅಲ್ಲಿ ನಮ್ಮನ್ನು ಕರ್ಕೊಂಡು ತೋರಿಸ್ತಾ ಇದ್ದರು. 1,000 ಕೋಟಿ ಹಣ ಖರ್ಚು ಮಾಡೋದಾಗಲಿ ನನ್ನ ರೈತನ ಉಳಿಸ್ಲಿಕ್ಕೆ ಕೊಡಲಿಕ್ಕೆ ಈ ಸರ್ಕಾರ ತಯಾರಾಗಿದೆ. ಆದರೆ ಈ ಸರ್ಕಾರದ ಬಗ್ಗೆ ಅನುಮಾನ ಪಡ್ತಕ್ಕಂಥ ರೀತಿಯಲ್ಲಿ ಯಾರು ನಿಮ್ಮ ಒಂದು ನಡವಳಿಕೆಗಳ ಮುಖಾಂತರ ಜನರಲ್ ಸಂಶಯ ಬಿತ್ತಬೇಡಿ.